ಫೆಬ್ರವರಿ ಐದು ಅನುದಿನದ ಬರಲು ಈ ದಿನದ ವಾಕ್ಯ ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿ ಇರಬೇಕೆಂಬದೇ ಪೌಲನು ತೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ ನಾಲ್ಕನೇ ಅಧ್ಯಾಯ ಮೂರನೇ ವಚನ ದೇವರ ಚಿತ್ತವೇನೆಂಬುದು ತಿಳಿಯಲಿಕ್ಕೆ ನಾವು ದೈವೋಕ್ತಿಗಳನ್ನು ಗಮನಿಸುವಾಗ ದೇವರು ನಮ್ಮೆಂದ ನಿರೀಕ್ಷಿಸುವ ಮಹತ್ತಾದ ಕಾರ್ಯವು ಏನೆಂದರೆ ನಾವು ಇತರರಿಗೋಸ್ಕರ ಕೆಲಸ ಮಾಡದೆ ನಮ್ಮನ್ನು ದೇವರ ಚಿತ್ತಕ್ಕೆ ಒಳಪಡಿಸಿಕೊಂಡು ಸ್ವಾರ್ಥತೆಯನ್ನು ಅಧೀನದಲ್ಲಿಟ್ಟುಕೊಂಡು ಜಯ ಸಾಧಿಸಿ ನಾವು ನಮ್ಮನ್ನೇ ಆಳುವುದಾಗಿದೆ ಮಿಕ್ಕ ಎಲ್ಲ ಕಾರ್ಯಗಳೆಂದರೆ ನಮ್ಮ ಸೇವೆಯು ನಂಬಿಕೆಯ ಮನೆವಾರ್ತೆಯವರಿಗೆ ಹಾಗೂ ನಮ್ಮ ಸತ್ಕಾರ್ಯಗಳು ಎಲ್ಲ ಮನುಷ್ಯರಿಗೆ ಮನೆಯೊಳಗಿನಿಂದಲೂ ಮತ್ತು ವಿದೇಶ ಧರ್ಮ ಪ್ರಚಾರ ಸಂಸ್ಥೆಗಳ ಮೂಲಕವೂ ಸುವಾರ್ಥ ಸೇವೆ ಮಾಡುವುದು ಆಗಿದೆ ಇವೆಲ್ಲವುಗಳಿಗಿಂತಲೂ ನಮ್ಮ ನಮ್ಮೊಳಗೆ ನಡೆಸುವ ಕಾರ್ಯ ಬಹು ಪ್ರಾಮುಖ್ಯವಾದುದ್ದಾಗಿದೆ ದೈವ ಪ್ರೇರಣೆಗೊಳಗಾಗಿರುವ ಅಪೋಸ್ತಲನು ಘೋಷಿಸುವಂತೆ ನಾವು ದೇವರ ವಾಕ್ಯವನ್ನು ಇತರರಿಗೆ ನಿರರ್ಗಳವಾಗಿ ಪ್ರಚಾರ ಮಾಡಿದರು ನಮ್ಮಲ್ಲಿರುವುದೆಲ್ಲವನ್ನು ಬಡವರಿಗೆ ದಾನ ಮಾಡಿದರು ಒಂದು ಒಳ್ಳೆಯ ಕಾರ್ಯದ ನಿಮಿತ್ತ ನಮ್ಮನ್ನು ನಾವು ಬಲಿದಾನ ಮಾಡಿದ್ದಾಗ್ಯೂ ದೇವರ ಪ್ರೀತಿ ಕ್ರಿಸ್ತನ ಮನಸ್ಸು ಇವುಗಳು ನಮ್ಮಲ್ಲಿ ಅಭಿವೃದ್ಧಿಗೊಂಡು ನಮ್ಮನ್ನು ಆಳ್ವಿಕೆ ಮಾಡಿದರು ಪ್ರೀತಿ ಇಲ್ಲದೆ ಇದ್ದ ಪಕ್ಷದಲ್ಲಿ ದೇವರ ದಿವ್ಯ ದೃಷ್ಟಿಯಲ್ಲಿಯೂ ಹಾಗೂ ಆತನ ಎಣಿಕೆಯಲ್ಲಿಯೂ ನಾವು ಏನೂ ಇಲ್ಲದವರಾಗಿರುತ್ತೇವೆ